ಹಾಯ್ ಎಲ್ರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಸಾಧನಾ ಇವಾಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಡೈಲಿ ವ್ಲಾಗಲ್ಲಿ ಆರೂವರೆ ಆಗಿದೆ ಇವತ್ತು ಹಗಲ್ ಪರ್ಸೆಗೆ ಹೊರಟಿದ್ದೀವಿ ಅಂದರೆ ಆರೂವರೆ ಲೇಟ್ ಆಯಿತು ಅಂದರೆ ಅಭಿನವಾಗ ಸ್ವಲ್ಪ ಹುಷಾರಿರ್ಲಿಲ್ಲ ಎಲ್ರಿಗೂ ಸ್ಕೂಲಲ್ಲಿ ರಜಾ ಕೊಟ್ಟಿದ್ರಲ್ಲ ಅದಕ್ಕೆ ಇವತ್ತು ಅಭಿನವೇ ರಜಾ ತೊಗೊಂಡ್ಬಿಟ್ಟಿದ್ದಾನೆ ಸ್ಕೂಲಲ್ಲಿ ಸುಮಾರು ಹುಡುಗರಿಗೆ ಜ್ವರ ಇತ್ತಂತೆ ಅಭಿನವ್ ಲೈಟಾಗಿ ಕೆಮ್ತಾ ಇದ್ದಾನೆ ಇವಾಗ ಮನೆಯಲ್ಲಿ ಡೋರ್ ಲಾಕ್ ಮಾಡಿ ನಂಜುಂಡೇಶ್ವರ್ ಗಾಡಿ ಪಾರ್ಕ್ ಮಾಡಿದ್ರು ಈ ಕಡೆಯಿಂದ ಹೊರಟ್ವಿ ಹೊರಟಿದ ತಕ್ಷಣ ನೋಡಿ ದೇವಸ್ಥಾನ ಬಂದು ತಲುಪಿದ್ವಿ ತಲುಪಿದ ತಕ್ಷಣ ಇಲ್ಲೊಂದು ಆರ್ಕೆಸ್ಟ್ರಾ ಇತ್ತು ಹಳೇದು ಆ್ಯಕ್ಚುಲಿ ದೇವಸ್ಥಾನದಲ್ಲಿ ಜಾತ್ರೆಗಳಿದ್ದಾಗ ಇಂಥದೇ ಸಾಂಗ್ ಹಾಕ್ಬೇಕು ಬರೀ ಸಿನಿಮಾ ಸಾಂಗ್ ಹಾಕ್ತಾರೆ ಅದನ್ನ ನೋಡಿ ಸಖತ್ ಆಯಿತು ಅಲ್ಲಿ ತುಂಬಾ ಜನ ಜಾಸ್ತಿ ಇದ್ದರು ಅಂದರೆ ಯಾವ ಸತಿನೂ ಇಷ್ಟೊಂದು ಜನ ಕಮ್ಮಿನೇ ಇದ್ದರು ಅಂತ ಹೇಳಬೇಕು ಅಲ್ಲಿ ಹೋಗಿದಾಗ ಜನ ಜಾಸ್ತಿ ಇದ್ದರು ಅಂತ ಹೇಳಬೇಕು ಇಲ್ಲಿ ನೋಡಿ ದೇವರಿಗೆ ಥರ ಅಲಂಕಾರ ಮಾಡಿದ್ದಾರೆ ಭಕ್ತಿ ಭಾವದಲ್ಲಿ ತೇಲಾಡೋ ಅಂಥ ಟೈಮು ಎಲ್ಲರೂ ಒಂದ್ಸರ್ತಿ ಮುತ್ತಾಲಮ್ಮ ಉದೋ ಅನ್ನಬೇಕು ಅಷ್ಟು ಚೆನ್ನಾಗಿತ್ತು ಒಂದು ಒಳ್ಳೆ ನೆನಪಿನ ಕಾಣಿಕೆ ಇದು ವರ್ಷ ವರ್ಷವೂ ಒಂದೊಂದು ಥರ ನೆನಪಿನ ಕಾಣಿಕೆ ರೈ ಲೈಟ್ ಅರೇಂಜ್ಮೆಂಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟ್ಸು ಒಂದಕ್ಕಿಂತ ಒಂದು ನೆನ್ನೆಗಿಂತ ಇವತ್ತು ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಗೋಡೆ ಮೇಲೆಲ್ಲ ಹಾಕಿದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾವೇನು ಮಾಡಿದ್ವಿ ಒಂದು ರೌಂಡ್ ದರ್ಶನ ಮಾಡ್ಕೊಂಡು ಬಂದ್ವಿ ನಂಜುಂಡೇಶ್ವರ್ ಮತ್ತು ಅಭಿನವ್ ಒಂದು ಹೊಸ ಫೋಟೋ ಶೂಟ್ ಮಾಡ್ಕೊಂಡು ಬಂದರು ಈ ಕಡಿಗೆ ನಾನು ಅಲ್ಲಿ ನಿಂತಿದ್ದೆ ಇದ್ದೀನಿ ಇವಾಗ ಎಲ್ಲಿ ಒಬ್ರಿಗೊಬ್ರಿಗೆ ಗೊತ್ತಾಗೋದೇ ಇಲ್ಲ ಅಯ್ಯೋ ದೇವ್ರೆ ಜನ ಅಂದರೆ ಜನ ದೇವಸ್ಥಾನದಲ್ಲಿ ಇಷ್ಟೊಂದು ಜನ ಇಲ್ಲ ಇಲ್ಲಿ ನೋಡಿ ಇಲ್ಲಿ ಆಟ ಆಡೋ ಹತ್ರ ಎಷ್ಟು ಜನ ಇದ್ದಾರೆ ಹೇಳ್ಬಿಟ್ಟು ಕ್ಯೂನಲ್ಲಿ ನಿಂತು 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 ನಂಜುಂಡೇಶ್ವರು ಮತ್ತು ಅಭಿನವ್ ಇಬ್ರು ಒಂದು ಗೇಮ್ ಆಡೋಕ್ಕೆ ಮಿನಿಮಮ್ ಅಂದರು ಅರ್ಧ ಗಂಟೆ ನಿಂತಿದ್ದೀವಿ ಆದ್ರೂ ಅರ್ಧ ಗಂಟೆ ನಿಂತಿದ್ರು ಗೇಮ್ ಆಡೋಕ್ಕೆ ಆಗಲಿಲ್ಲ ನಾನಂತೂ ಅಲ್ಲಿ ನಿಂತಿದ್ದು ಜನ ನೋಡಿ ನೋಡಿ ಸಾಕಾಗೋಯ್ತು ಧೂಳು ಬೇರೆ ಜಾಸ್ತಿ ಆಯಿತು ಇಲ್ಲಿ ನೋಡ್ರಿ ಇವ್ರದ್ದು ಯಾರೋ ಆಟ ಜಾಸ್ತಿಯಾಗಿ ಅಮ್ಮ ಡ್ಯಾನ್ಸ್ ಕೂಡ ಮಾಡ್ಬಿಟ್ರು ಒಂದೆರಡು ಸ್ಟೆಪ್ ಹಾಕಿ ನೋಡಿ ಖುಷಿಯಾಗೋಯ್ತು ಈ ಕಡೆ ಫೈನಲ್ಲಿ ಏನು ಮಾಡಿದ್ರು ನಂಜುಂಡೇಶ್ವರ್ ಮತ್ತು ಅಭಿನವ್ಗೆ ಚಾನ್ಸ್ ಸಿಕ್ತು ಅದು ಹೇಳಿದ್ರೆ ಅಲ್ಲೂ ಕ್ಯೂನಲ್ಲಿ ಎರಡು ಲೈನ್ ಇದೆ ನೋಡಿ ಕ್ಯೂ ಅಂದರೆ ಟಿಕೆಟ್ ತೊಗೊಳಕ್ಕೆ ಅಷ್ಟು ಟೈಮ್ ಆಗಿದೆ ನೋಡಿ ಟಿಕೆಟ್ ತೊಗೊಂಡು ಇನ್ನೂ ಬಂದೇ ಇಲ್ಲ ಅವರಿಬ್ರು ಅಷ್ಟು ಜನ ಇದ್ದರು ದೇವಸ್ಥಾನದಲ್ಲಿ ಜನ ಇಲ್ಲ ಇಲ್ಲ ಆಟ ಆಡೋ ಹತ್ರ ಜನ ಆ ಲೈನು ಎರಡು ಲೈನ್ ಕ್ರಾಸ್ ಮಾಡಿ ಬರಬೇಕು ಒಂದು ಐದು ನಿಮಿಷನೋ ಏನೋ ಅಷ್ಟೇ ಆಟ ಆಡ್ಸೋದು ಯಾರೋ ನೋಡಿ ಮೇಲ್ಗಡೆಯಿಂದ ಕಲರ್ ಕಲರ್ ಹೂವಾ ಮತ್ತು ಪೇಪರ್ಸ್ ಎಸಿತ ಇದ್ದರು ಚೆನ್ನಾಗಿ ಕಾಣಿಸ್ತಾ ಇತ್ತು ಚಿಣಿಮಿಣಿ ಬಿದ್ದಾಗ ಸ್ವಲ್ಪ ಬೇಜಾರಾಯ್ತು ಅದು ಒಂಥರ ಒಂಥರ ಮೆತ್ಕೊಂಡಂಗೆ ಆಯಿತು ಇದು ಬಿದ್ದಾಗ ಏನು ಅನ್ನಿಸ್ಲಿಲ್ಲ ಒಂಥರ ಆಯಿತು ಪೇಪರ್ಸ್ ಎಲ್ಲ ಹಾಕಿದ್ರಲ್ಲ ಅವಾಗ ನಂಜುಂಡೇಶ್ವರ್ ಟೋಪಿ ಟೈಟ್ ಮಾಡ್ಕೊತ ಇದ್ದಾರೆ ಗಾಳಿಗೆ ಎತ್ಕೊಂಡು ಹೋಗ್ಬಿಟ್ಟಾಯ್ತು ಟೋಪಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಆಡ್ತಾರೆ ಅಂದರೆ ನನಗೆ ಇದನ್ನೆಲ್ಲ ಆಡ್ಸೋಕ್ಕಾಗಲ್ಲ ಅದಕ್ಕೆ ನಾನು ನಿನ್ನೆ ಅವನಿಗೆ ಆಡಿಸಿರ್ಲಿಲ್ಲ ಇವತ್ತು ಅಭಿನವ್ ಮತ್ತು ನಂಜುಂಡೇಶ್ವರ್ ಇಬ್ಬರು ಸ್ಟಾರ್ಟ್ ಮಾಡಿ ಒಂದು ಎರಡು ಗೇಮ್ ಏನೋ ಆಡಿದ್ರು ತುಂಬಾ ಜನ ಜಾಸ್ತಿ ಇದ್ರಪ್ಪ ಅರ್ಧ ಗಂಟೆ ಆದ್ರೂ ಒಂದೊಂದು ಗೇಮಿಗೆ ಅರ್ಧ ಗಂಟೆ ಒನ್ ಅವರ್ ನಿಂತ್ಕೊಳ್ಬೇಕಾಗಿದ್ದ ಪರಿಸ್ಥಿತಿ ಆಗೋಯಿತು ಅದಕ್ಕೆ ಏನು ಮಾಡಿದ್ರು ಆಡೋಕ್ಕೆ ರೆಡಿ ಆಗಲಿಲ್ಲ ನಂಜುಂಡೇಶ್ವರ್ಗಂತೂ ಸಿಟ್ಟೇ ಬಂದ್ಬಿಟ್ಟಿತ್ತು ಏನು ಒಂದೊಂದು ಗೇಮ್ ಹತ್ರ ಹಾಫ್ ಆನ್ ಅವರ್ ಒನ್ ಅವರ್ ನಿಂತ್ಕೊಳ್ಳೋಕೆ ಅಂದರೆ ಏನು ಸುಲಭನ ಇಲ್ಲಂತೂ ಸಖತ್ತು ಎಂಜಾಯ್ ಮಾಡ್ದೆ ಅಭಿನವ್ ಅಭಿನವ್ಗೆ ಯಾಕೋ ಸ್ವಲ್ಪ ಹುಷಾರಿಲ್ಲ ಕೆಮ್ಮು ಮತ್ತು ಸ್ವಲ್ಪ ಸಪ್ಪಗಿದ್ದ ಅವ್ನು ಹಗಲೋತ್ ಮಲಗದೇ ಇಲ್ಲ ಆದರೂ ಸ್ವಲ್ಪ ಹೊತ್ತು ಮಲಗಿಬಿಡಿದ ಅದೊಂದು ಸ್ವಲ್ಪ ಟೆನ್ಷನ್ ಆಗಿತ್ತು ಆದರೂ ಇದೆಲ್ಲ ಗೇಮ್ ಎಲ್ಲ ಆಡೋಕ್ಕೆ ಅಂತ ಬಂದಾಗ ಸ್ವಲ್ಪ ಖುಷಿ ಆಯಿತು ಇವಾಗ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಚೀರ ಪಾದ ಇವಾಗ ನೋಡಿ ಅಲ್ಲೇನೋ ಒಂದು ಗೇಮ್ ಇತ್ತು ಅಂದರೆ ಬಾಲ್ ಹಾಕದಂತೆ ಬಾಲ್ ಮೂವತ್ತು ರೂಪಾಯಿ ಕೊಟ್ಬಿಟ್ಟು ಒಂದು ಐದು ಆರು ಬಾಲ್ ಕೊಡ್ತಾರೆ ಅದನ್ನು ಈಸ್ಕೊಳ್ಳೋದು ಅಲ್ಲಿ ನಂಬರ್ಗಳನ್ನ ಹಾಕಿರ್ತಾರೆ ಆ ನಂಬರ್ಗಳಿಗೆ ಈ ಬಾಲ್ ಹೋಗುತ್ತೆ ಬಾಲ್ ಹೋಗ್ತಿದ್ದಂಗೆ ಅಲ್ಲಿ ಏನು ನಂಬರ್ ಆಗಿರುತ್ತೋ ಎಲ್ಲ ಟೋಟಲ್ ಮಾಡಿಬಿಟ್ಟು ಅಲ್ಲಿ ಒಂದು ಲೀಸ್ಟ್ ಹಾಕಿರ್ತಾರೆ ಅಲ್ಲಿ ಲೀಸ್ಟ್ ಏನಿರುತ್ತೋ ಅದು ಪ್ರೈಝು ಅಂದರೆ ಅದರಲ್ಲಿ ಏನಿದೆಯೋ ಅದು ನಮಗೆ ಸಾಸರ್ ಅಂದರೆ ಕಪ್ಪು ಇದು ಏನದು ಸಾ ಏನೋ ಪಾಚಿ ಕಾಫಿ ಸೋಸದು ಬಂತು ಕಾಫಿ ಸೋಸೋದನ್ನೇ ಬೈ ಮಾ ಅಂದರೆ ಕೊಟ್ಟರು ಅವರು ನಂಜುಂಡೇಶ್ವರ್ ಬೇಡ ನೀವೇ ಇಟ್ಕೊಳ್ಳಿ ಅಂಥೇಳಿ ವಾಪಸ್ ಕೊಟ್ಬಿಟ್ರು ಅಲ್ಲಿ ಇಲ್ಲಿ ವಾಪಸ್ ಬಂದ್ವಿ ಇನ್ನೊಂದು ಯಾವುದಾದ್ರೂ ಗೇಮ್ ಆಡ್ತೀಯ ಬೇಬಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹ್ಞೂ ಇನ್ನೊಂದೇ ಒಂದು ಆಡ್ತೀನಿ ಅಂದ ಅವನು ಅದಕ್ಕೆ ಇಲ್ಲಿ ನಿಂತಿದ್ದೀವಿ ನೋಡಿ ಇಲ್ಲಿ ಟ್ರೈನ್ ಹತ್ರ ಬಂದಿದ್ದೀವಿ ಟ್ರೈನಲ್ಲಿ ಹೋಗ್ತೀನಿ ಅಂತ ಹೇಳ್ದೆ ಅಲ್ಲಿ ಕುಂಡ್ರು ಸದ್ವಿ ಸ್ವಲ್ಪ ಹಿಂದೆಗಡೆ ಕುತ್ಕೊಬಿಟ್ಟ ಇಲ್ಲಿ ಯಾರೋ ಒಂದು ಎಪ್ಪ ಫಸ್ಟಲ್ಲೇ ಇದ್ದಾನೆ ನೋಡಿ ಅಪ್ಪ ಎಂಥ ಥರ್ಡ್ ಕ್ಲಾಸ್ ನನ್ನ ಮಕ್ಕಳು ಅಂದರೆ ಕರ್ಕೊಂಬಂದಿರೋದು ಹೆಣ್ಮಗು ಕರ್ಕೊಂಬಂದಿದ್ದಾನೆ ಅಲ್ಲಿ ಗುದ್ದು ಬಿಡ್ತಾ ಇದ್ದಾನೆ ಅಲ್ಲಿ ನಿಂತಿದ್ದೀನಿ ನಾನು ವೀಡಿಯೋ ಮಾಡೋಣ ಅಂತ ಅಂತೇಳ್ಬಿಟ್ಟು ಅಲ್ಲಿ ಈ ಕಡೆ ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೆ ಅಲ್ಲಿ ಕೆಳಗಡೆ ಒಂಥರ ತೂತು ಥರ ಇದೆ ನಾನು ಅಲ್ಲಿ ನಿಂತಿದ್ದೀನಿ ಹಾಕಿ ತೊಳ್ತಾ ಇದ್ದಾನೆ ಕೇಳಿದ್ರೆ ಯಾಕ್ರೂ ಹಿಂಗೆ ತೊಳ್ತಾ ಇದ್ದೀರಾ ಅಂತ ಐಶ್ವರ್ಯ ಅಯ್ಯ ನೀನು ಹಾಗೆ ಹೀಗೆ ಅಂತ ಥರ್ಡ್ ಕ್ಲಾಸ್ ಥರ ಮಾತಾಡ್ತಾನೆ ಎಂತ ಕಚಡ ನನ್ನ ಮಗ ದೊಡ್ಡಬಳ್ಳಾಪುರದಲ್ಲಿ ಯಾರಾದರೂ ಸಿಕ್ಕಿದ್ರೆ ಚಪ್ಪಲಿ ತೊಗೊಂಡು ಹೊಡಿಬೇಕು ಅವನಿಗೆ ಬಾಯಿಗೆ ಬಂದಿದ್ದೆ ಮಾತಾಡ್ಬಿಟ್ನಪ್ಪ ಇನ್ನೊಂದು ಯಾವುದೋ ಒಂದು ಹುಡುಗಿ ಬಂದು ಕೇಳ್ತು ಅಕ್ಕ ನಿಮಗೂ ಹಾಗೆ ಮಾಡೋದ್ನ ಅವನು ಅಂತ ನೀವು ಬೈದ್ರಿ ನಾವು ಬೈದಿಲ್ಲ ಅಷ್ಟೇ ಅಕ್ಕ ಅಂತ ಹೇಳಿದ್ರು ಇಂಥ ಥರ್ಡ್ ಕ್ಲಾಸ್ ಜನ ಬರೋದೇ ಜಾತ್ರೆಗೆ ಇದಕ್ಕೆ ಅನಿಸುತ್ತೆ ಕಚಡ ನನ್ನ ಮಕ್ಕಳು ಥೂ ಅವ್ರು ಮಾತಾಡಿ ಮೂಡೆಲ್ಲ ಹಾಳಾಯಿತು ಇವಾಗ ನೋಡಿ ಬ್ಯಾಕ್ ಟು ಜಾತ್ರೆ ಅಲ್ಲಿ ಶಾಪಿಂಗ್ ಪ ಕಲೆಕ್ಷನ್ಸಿಗೆ ಬಂದಿದ್ದೀವಿ ನಾವಿವಾಗ ಅಪ್ಪ ದೇವರೇ ದೇವ್ರೆ ನಮ್ಮ ಹೆಣ್ಮಕ್ಳದೇ ಮೇಲುಗೈ ಎಲ್ಲಿ ಹೋದ್ರೂ ನಾವೇ ಒಂದು ಕೈ ಜೈ ಅನ್ನಿಸ್ಬೇಕು ಎಷ್ಟು ಬಳೆ ಎಷ್ಟು ಸರ ಎಷ್ಟು ಥರ ಅದು ಎಷ್ಟು ಥರ ತೊಗೊಂಡ್ರು ನಮ್ಮ ಹೆಣ್ಮಕ್ಳಿಗೆ ಸಮಾಧಾನನೇ ಅನ್ಸಲ್ಲ ರೀ ನೋಡ್ತಾನೆ ಇರ್ತೀವಿ ತೊಗೊತಾನೆ ಇರ್ತೀವಿ ಅದು ಹಾಳಾದರೆ ಬಿಸಾಕ್ತಾನೆ ಇರ್ತೀವಿ ಒಟ್ಟಿನಲ್ಲಿ ಜಾತ್ರೆನೇ ಆಗಲಿ ಹಬ್ಬವೇ ಆಗಲಿ ಏನೇ ಸ್ಪೆಷಲ್ ಆಗಲಿ ಗಂಡು ಮಕ್ಕಳು ಪಾಪ ಏನು ಹಬ್ಬನೂ ಇಲ್ಲ ಹರಿದಿನವೂ ಇಲ್ಲ ಶಾಪಿಂಗ್ಸೂ ಇಲ್ಲ ಇದು ಯಾವುದೋ ಡಾಲ್ ಇತ್ತು ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ವಿ ನಾವೂನು ಈ ಕಡೆ ಅಂದರೆ ಇವಾಗೆಲ್ಲ ಅಂದರೆ ಈ ಕಡೆಗೆ ಜಾಸ್ತಿ ಇದ್ದಾರೆ ಕಬ್ಬಣದ ಹೆಂಚು ಅದಕ್ಕೆಲ್ಲ ಇದು ಸ್ವಲ್ಪ ಜಾಸ್ತಿ ಐಟಮ್ಸ್ ಹಾಕಿದರು ಐಟಮ್ಸು ನೋಡ್ಕೊಂಡು ನೋಡ್ಕೊಂಡು ಬಂದ್ವಿ ಕೆಲವು ಕಡೆ ಹೆಂಚ್ ತೊಗೊಳ್ಳೋಣ ಅಂತ ಒಂದು ಎರಡು ಮೂರು ಕಡೆ ಸರ್ಚ್ ಮಾಡಿದೆ ಎಲ್ಲೂ ಅಷ್ಟು ಚೆನ್ನಾಗಿದ್ದದ್ದು ಹೆಂಚ್ ಬಂದಿರಲಿಲ್ಲ ಯಾವಾಗಲೂ ಕಬ್ಬಿಣದ ಪಾತ್ರೆಗಳನ್ನ ನಾವು ತೊಗೋಬೇಕಾದ್ರೆ ಪಳತ್ಸಿರೋದೇ ತೊಗೋಬೇಕು ಅಂದರೆ ಅದನ್ನು ಚೆನ್ನಾಗಿ ಅವ್ರು ಸ್ಯಾಂಡ್ ಪೇಪರಲ್ಲಿ ನೀಟಾಗಿ ಉಜ್ಜಿ ಎಲ್ಲ ಮಾಡಿಟ್ಟಿರ್ತಾರೆ ಯಾರೋ ಹೆಣ್ಮಗಳು ಬಳೆ ತೊಡಸ್ಕೊಂತ ಇದ್ರು ನಾವು ಚಿಕ್ಕೋರು ಇರಬೇಕಾದ್ರೆ ಬರ್ತಿದ್ರು ಇವಾಗ ಈ ಥರ ಬಳೆ ಹಾಕೋರೇ ಬರೋದಿಲ್ಲ ಇಲ್ಲೆಲ್ಲೋ ಜಾತ್ರೆಲ್ಲೋ ಅನ್ಸತಿ ನೋಡಬೇಕಷ್ಟೇ ಇಲ್ಲಿ ಏನೋ ಒಂಥರ ಡಿಫ್ರೆಂಟ್ ಆಗಿದ್ವು ಈ ಸರಗಳು ಅಂದರೆ ಇಷ್ಟು ದಿವಸ ಎಲ್ಲೂ ನೋಡಿರಲಿಲ್ಲ ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನೋಡಿಸ್ತಾ ಇದ್ದಿ ನೋಡ್ತಾ ಇದ್ದೀನಿ ಇದೂ ಅಷ್ಟೇ ಅಂದರೆ ಇದು ಚೆನ್ನಾಗಿತ್ತು ಈ ಥರ ಎಲ್ಲ ಇದು ಬೇಕಾದಷ್ಟು ನೋಡಿದ್ವಿ ಇಲ್ಲಿದೆ ನೋಡಿ ನಮ್ಮ ರಂಗೋಲಿ ಐಟಮ್ ನನಗಂತೂ ಎಷ್ಟು ಥರ ಇದ್ರೂ ಸಾಕಾಗೋದೇ ಇಲ್ಲ ಸುಮಾರು ಥರ ತೊಗೊಂಡಿದ್ದೀನಿ ನನಗೆ ಆ ಥರ ಜರಡೇದು ಆಗಲ್ಲ ಯಾಕೆಂದರೆ ಅದನ್ನು ಕೈಯಲ್ಲಿ ಇಡ್ಕೊಂಡು ಹಾಕಬೇಕು ಈ ಥರ ಆದರೆ ಸುಮ್ಮನೆ ಒಂದು ಟ್ಯಾಪಿಂಗಿಗೆಲ್ಲ ಬಿದ್ದೋಗುತ್ತೆ ಇದು ನೋಡಿ ಎಷ್ಟು ಥರ ರಂಗೋಲಿ ಅಲ್ಲಿ ಇದೆ ಅಂತ ಹೇಳಿಬಿಟ್ಟು ಒಂದಷ್ಟು ಥರ ಎಕ್ಸಾಂಪಲಿಗೆ ಒಂದಷ್ಟು ಥರ ಹಾಕಿಟ್ಟಿರ್ತಾರೆ ನಾನು ಈ ಕಡೆ ಇದ್ದಿದ್ದು ಪ್ಲ್ಯಾಸ್ಟಿಕ್ಕಿಂದು ಒಂದೆರಡು ತೊಗೊಂಡಿದ್ದೀನಿ ಇವಾಗ ಅದೇ ಕಬ್ಣದ್ ಹೆಂಚು ಮುದ್ದೆ ಮಾಡೋದು ಏನೇನು ಬೇಕೋ ಎಲ್ಲ ಮನೆ ಐಟಮ್ಸ್ ಎಲ್ಲನೂ ಸಿಗುತ್ತೆ ನಮ್ಮ ಹೆಣ್ಮಕ್ಳದೇ ಹಬ್ಬ ಬೇರೆ ಏನಿದೆ ಇಲ್ಲಿ ಬಾಗ್ಲಿಗೆ ಹಾಕೋದು ತೋರಣ ಇದ್ವು ಎಲ್ಲ ಮುಗ್ದೋಗ್ಬಿಡಿದ್ವಿ ಒಂದು ನಾಲ್ಕೈದು ಏನೋ ಇದ್ವು ಅಂತ ಅಷ್ಟೆ ಅದನ್ನು ತೋರಿಸ್ತಾವು ನಾನೇನು ಪ್ಲಾಸ್ಟಿಕ್ಕಿಂದ ಏನು ಬೈ ಮಾಡೋದಿಲ್ಲ ಬೇಕಾದರೆ ತೊಗೊಳ್ಳಿ ಮೇಡಮ್ ತಗೊಳ್ಳಿ ಅಂತ ಹೇಳ್ತಾಯಿದ್ರು ನಾನೇನು ತೊಗೊಂಡಿಲ್ಲ ಈ ಕಡೆ ಮತ್ತೆ ಅದೇ ಹೆಂಚು ನೋಡೋಕ್ಕೆ ಅಂತಲೇ ಬಂದ್ವಿ ಹೆಂಚು ನೋಡೋಣ ಅಂತ ಬಂದರೆ ಅಲ್ಲಿ ಹೆಂಚು ನನಗ್ ಬೇಕಾಗಿರೋ ಅಂಥದ್ದು ಇರಲಿಲ್ಲ ಬೇರೆ ಬೇರೆ ಥರದ್ದೆಲ್ಲ ಇತ್ತು ಅದು ಮುದ್ದೆ ಮಾಡೋದು ಇವಾಗ ಲೇಟೆಸ್ಟಾಗಿ ಎಲ್ಲರೂ ಅದರಲ್ಲೇ ಮುದ್ದೆ ಮಾಡೋದು ನನಗೆ ಅದರಲ್ಲಿ ಮುದ್ದೆನೇ ಮಾಡೋಕ್ಕೆ ಬರೋಲ್ಲ ನೋಡಿಸ್ತಾ ಇದ್ದೀನಿ ಅಷ್ಟೇನೆ ಈ ಕಡೆನೂ ಒಂದಷ್ಟು ಬಳೆ ಸ್ಟಾಲ್ಸ್ ಇತ್ತು ಅದು ಇಲ್ಲಿ ಏನೇನು ಬೇಕು ರೀ ನಮ್ಮ ಹೆಣ್ಮಕ್ಳದೇ ಐಟಮು ಗಂಡು ಮಕ್ಕಳದು ಇವಾಗ ನಾನು ಒಂದು ಐದು ನಿಮಿಷ ತೋರಿಸಿರ್ಬೋದು ಅದರಲ್ಲಿ ಗಂಡು ಮಕ್ಳು ಐಟಮ್ಸ್ ಏನಾದರೂ ಇದಾವಾ ಪಾಪ ಅವ್ರಿಗೆ ಏನೂ ಅವ್ರು ತೊಗೊಳೋದು ಇರೋದಿಲ್ಲ ಅವ್ರು ಕೊಡಿಸ್ಬೇಕು ತಗೊಳ್ಳೋದು ಇಲ್ಲ ಹಾಕ್ಕೊಳ್ಳೋದು ಇಲ್ಲ ಇಲ್ಲೆಲ್ಲ ಸಿಂಪಲ್ ಆನ್ಲೈನಲ್ಲೆಲ್ಲ ಸಿಗೋದೆಲ್ಲ ಸಿಗ್ತಾ ಇತ್ತು ನಂಜುಂಡೇಶ್ವರಿಗೆ ತೋರಿಸ್ತಾ ಇದ್ದೆ ಈ ಕಡೆ ಬಟ್ಟೆ ತುಂಬ ಚೀಪ್ ಅನ್ನಿಸ್ತು ಅಂದರೆ ಒನ್ ಫಿಫ್ಟಿ ರುಪೀಸಿಗೆ ಟಾಪು ವೇಲ್ಗಳೆಲ್ಲ ಫಿಫ್ಟಿ ರುಪೀಸ್ ಇತ್ತು ಅಲ್ಲಿ ಜನ ಇದ್ರು ನಾನು ನೋಡಿದೆ ಹಿಟ್ಟಿನ ಕೋಲು ಅಂದರೆ ಇದು ಇವಾಗೆಲ್ಲ ಏನೋ ಒಂಥರ ರೌಂಡ್ ಶೇಪಲ್ಲಿರುತ್ತೆ ಅದರಲ್ಲಿ ತೊಳಸೋದು ಹೆಂಗೆ ಅನ್ನೋದೇ ಗೊತ್ತಿಲ್ಲ ನಾನು ಯಾವಾಗಲೂ ಈ ಥರದ್ದೇ ಹಿಟ್ಟಿನ ಕೋಲಲ್ಲಿ ತೊಳಸ್ತೀನಿ ಇದು ಅಡಿಕೆ ಪಟ್ಟೆ ಅಂದರೆ ಅಡಿಕೆ ಮರದದು ಪಟ್ಟೆದಲ್ಲ ಅಡಿಕೆ ಮರದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನನ್ನ ಹತ್ರನೂ ಒಂದಿದೆ ಈ ಕಡೆ ಇನ್ನೊಂದು ಚೂರು ಮುಂದಕ್ಕೆ ಬಂದರೆ ಮತ್ತೆ ಅದೇ ನಮ್ಮ ಹೆಣ್ಮಕ್ಳ ಸ್ಪೆಷಲ್ ಬಳೆ ಹೇ ಹೇರ್ ಬ್ಯಾಂಡು ಇನ್ನೇನಿರುತ್ತೆ ನಮ್ಮ ಹೆಣ್ಮಕ್ಳಿಗೆ ನೆಕ್ಲೆ ಬರೀ ಇದೆ ಅಭಿನವ್ಗೇನೋ ಇದು ಮೇಲೆ ಹೋಗಿ ಕೆಳಗಡೆ ಬರ್ತಾ ಇದೆಯಲ್ಲ ಆ ಥರದ್ದು ಇಷ್ಟ ಆಯ್ತಂತೆ ಅದು ಅದು ಆಟ ಆಡೋದು ಬೇಕು ಮಮ್ಮಿ ಅಂದ ಆತನ ತೊಗೊಂಡ ಅವನೇನು ಬೇಕು ಅಂತ ಹಠ ಮಾಡೋದಿಲ್ಲ ಹೆಂಚು ಬೇಕು ಅಂತ ಹೇಳ್ತಾ ಇದ್ನಲ್ಲ ನಂಜುಂಡೇಶ್ವರ್ ನೋಡ್ತಾ ಇದ್ದಾರೆ ನನಗೆ ಸ್ವಲ್ಪ ವೆಯ್ಟ್ ಇರೋದು ಮತ್ತೆ ಚೆನ್ನಾಗಿರೋದು ಬೇಕಿತ್ತು ದೋಸೆಗೆ ಚಪಾತಿಗಾದ್ರೆ ಎಂಥದಾದ್ರೂ ನಡೆದೋಗ್ಬಿಡುತ್ತೆ ಆದರೆ ದೋಸೆ ಅಂದರೆ ಚೆನ್ನಾಗಿ ಎದಾಡೋದಿಲ್ಲ ಸ್ವಲ್ಪ ಸೀಸನ್ ಆಗಿರೋದೇ ತೊಗೋಬೇಕು ಈ ಕಡೆ ಗಾಜಿನವು ಜಾಡಿಗಳಿದ್ವು ನಾಳೆ ಬೆಳಗ್ಗೆ ಹೋಗಿ ಹೋಗೋಣ ಅಂತ ಹೇಳಿಬಿಟ್ಟು ಬರೀ ನೋಡ್ಕೊಂಡು ಬಂದಿದ್ದೀವಿ ನಾಳೆ ಬೆಳಗ್ಗೆ ಹೋದರೆ ಒಂದು ಹನ್ನೆರಡು ಗಂಟೆವರೆಗೂ ಇವರು ಇನ್ನೂ ಗಾಜಿಂದೆಲ್ಲ ಇಟ್ಕೊಂಡಿರ್ತಾರೆ ಬೆಳಗ್ಗೆ ತೊಗೊಳೋಣ ರೀ ಇವಾಗ ತೊಗೊಂಡು ಹೋಗೋಕೆ ಕಷ್ಟ ಆಗುತ್ತೆ ಅಂತ ಅಂದರೆ ಗಾಡೀಲಿ ಬಂದಿದ್ವಲ್ಲ ಇದು ನೋಡಿ ಎಷ್ಟು ಮುದ್ದಾಗಿದೆ ಗಾಡೀಲಿ ತೊಗೊಂಡು ಬರೋದಕ್ಕೆ ಅದನ್ನು ಅದನ್ನ ಅದಕ್ಕೆ ನನಗೊಂದು ಮೂರು ನಾಲ್ಕು ಬೇಕಾಗಿತ್ತು ನಾಳೆ ತೊಗೊಳೋಣ ರೀ ಅಂತ ಹೇಳ್ತಾ ಇದ್ದೀನಿ ಇದು ನೋಡಿರಿ ನಿಜವಾದ ಜಾತ್ರೆ ಸ್ಪೆಷಲು ಇವಾಗ ಯಾರೂ ಅದನ್ನು ತೊಗೊಳೋದೇ ಇಲ್ಲ ಆದರೆ ಕೊನೆಯಲ್ಲಿ ನಾವು ಜ್ಯೂಸ್ ಕುಡಿದ್ಬಿಟ್ಟು ಮನೆ ಕಡೆ ಹೊರಟ್ವಿ ಹೊರಟಿದ್ದೀವಿ ಇವಾಗ ಎಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್ ಬಾಯ್ ಬಾಯ್